ಲಿಂಗವನರಿತ ಬಳಿಕ ಮತ್ತೆ ನನ್ನರಿತರು ಫಲವಿಲ್ಲ ಹಾಡಿದೊಡೆಯನ್ನೊಡೆಯನ ಹಾಡುವೆ ಬೇಡಿದೊಡೆಯನ್ನೊಡೆಯನ ಬೇಡುವೆ ಒಡೆಯಂ ಗೊಡಲ ತೋರಿಯನ್ನ ಬಡತನವ ಭಿನ್ನೈಸುವೆ ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವರಿಗೆ ಸಿರಗುಟ್ಟಿ ಬೇಡುವೆ ಓಂ ಬಸವವೋಂ ನಮಃ ಶಿವಾಯ ಬಸವವೋಂ ನಮಃ ಶಿವಾಯ ಬಸವವೋಂ ನಮಃ ಶಿವಾಯ ಬಸವವೋಂ ನಮಃ ಶಿವಾಯ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶಾಂತಿ 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 ಆತ್ಮೀಯ ಬಸವ ವಾಹಿನಿಯ ವೀಕ್ಷಕ ಬಂಧುಗಳಿಗೆ ವೈದ್ಯಶ್ರೀ ಮಾಡುವ ಅನಂತ ಶರಣು ಶರಣಾರ್ಥಿಗಳು ಆತ್ಮೀಯರೆಲ್ಲರಿಗೂ ಬಸವ ಯೋಗ ಕಾರ್ಯಕ್ರಮಕ್ಕೆ ಮನತುಂಬಿ ಸ್ವಾಗತವನ್ನು ಬಯಸ್ತಾ ಬಸವನೆಂದರೆ ಪಾಪ ದೆಸೆಗೆಟ್ಟು ಓಡುವುದು ಅಂತ ಹೇಳ್ತಾರೆ. ನಾಮದ ಸ್ಮರಣೆಯಿಂದ ಮನದ ಪವಿತ್ರತೆ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಆ ಮನದ ಪವಿತ್ರತೆ ಇದ್ದಾಗ ಮಾತ್ರ ಶರೀರ ಶುದ್ಧವಾಗಿರಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಬಸವ ಅಂತಕ್ಕಂಥ ಒಂದು ಪವಿತ್ರವಾಗಿರ್ತಕ್ಕಂಥ ನಾಮ ಉಚ್ಚಾರಣೆಯಿಂದ ನಮ್ಮ ಮನ ನಮ್ಮ ತನು ಸಂಪೂರ್ಣವಾಗಿ ಪವಿತ್ರವಾಗ್ತಾ ಹೋಗುತ್ತೆ. ಅದರ ಜೊತೆಗೆ ನಾವು ಯೋಗ ಅಭ್ಯಾಸವನ್ನು ಮಾಡೋದ್ರಿಂದ ನಮ್ಮ ಇಡೀ ಶರೀರ ಪರಮ ಪಾವನವಾಗ್ತಾ ಹೋಗುತ್ತೆ. ಹಾಗಾದರೆ ನೀವು ಕೇಳಿರ್ಬೋದು ಸೂರ್ಯ ನಮಸ್ಕಾರ ಚಂದ್ರ ನಮಸ್ಕಾರ ಅಂತೆಲ್ಲ ಕೇಳಿರ್ಬೋದು. ಇವತ್ತು ನಾನು ನಿಮಗೆ ರಕ್ತಹೀನತೆಯ ಕೊರತೆಯನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೋಸ್ಕರ ಬಸವ ನಮಸ್ಕಾರವನ್ನು ಹೇಳಿಕೊಡ್ತೇನೆ, ಬಸವ ಯೋಗ ನಮಸ್ಕಾರವನ್ನು ಹೇಳಿಕೊಡ್ತೇನೆ. ಇದು ಬಸವ ಯೋಗ ನಮಸ್ಕಾರ. ಇದು ಬಸವ ಯೋಗ ನಮಸ್ಕಾರದಿಂದ ನಿಮ್ಮ ಶರೀರದ ಒಳಗಡೆ ಇರತಕ್ಕಂಥ ರೆಜಿಸ್ಟೆನ್ಸ್ ಪವರ್ ಕಂಪ್ಲೀಟಾಗಿ ಆ್ಯಕ್ಟಿವ್ ಆಗ್ತಾ ಹೋಗುತ್ತೆ. ರೆಜಿಸ್ಟೆನ್ಸ್ ಪವರ್ ಯಾವಾಗ ಆ್ಯಕ್ಟಿವ್ ಆಗುತ್ತೆ, ನಿಮಗೆ ಯಾವ ಡೆಫಿಷಿಯನ್ಸಿನೂ ಬರೋಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ನಿಮ್ಮೆಲ್ಲರ ಆರೋಗ್ಯ ವೃದ್ಧಿಗಾಗಿ ಇವತ್ತು ಬಸವ ಯೋಗ ನಮಸ್ಕಾರವರೆಗೆ ಹೇಗೆ ಮಾಡೋದು ಅಂತಕ್ಕಂಥದ್ದು ನೋಡಿ. ಇದು ಅತಿ ಅದ್ಭುತವಾಗಿ ನಮ್ಮ ಶರೀರದ ಮೇಲೆ ಪರಿಣಾಮವನ್ನು ಬೀರ್ತದೆ. ಅದರ ಜೊತೆಗೆ ಈ ಒಂದು ನಮಸ್ಕಾರದಲ್ಲಿ ನಾವು ನಾಮ ಮಂತ್ರ ಉಚ್ಚಾರಣೆಯ ಮೂಲಕ ನಾವು ಏನು ಮಾಡಬೇಕು, ಆಸನಗಳ ಅಭ್ಯಾಸ ಮಾಡಬೇಕು. ಇದನ್ನು ಮಾಡೋದರಿಂದ ನಿಮ್ಮ ಹಿಮೋಗ್ಲೋಬಿನ್ ಭಾಳ ಬೇಗ ಭಾಳ ಬೇಗ ಭಾಳ ಬೇಗ ಏನಾಗ್ತದೆ, ಉನ್ನತಿಯನ್ನು ಸಾಧಿಸ್ತದೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಹಾಗಿದ್ರೆ ನೀವೆಲ್ಲರೂ ಕಾತರದಿಂದ ಕಾಯ್ತಾ ಇದ್ದಾರೆ ಇದೇನು ಬಸವ ಯೋಗ ನಮಸ್ಕಾರ ಅಂತ. ಹಾಗಿದ್ರೆ ಅದನ್ನು ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನು ಈಗ ನೋಡೋಣ. ಮೊದಲು ನೇರವಾಗಿ ಈ ರೀತಿ ನಿಂತ್ಕೋಬೇಕು, ಎರಡು ಕೈಗಳನ್ನ ಮುಂದೆ ಇಟ್ಕೋಬೇಕು. ನಿಧಾನ ಮೇಲೆ ನಿಧಾನವಾಗಿ ನಿಮ್ಮೆರಡು ಕೈಗಳನ್ನ ಮೇಲೆತ್ತಬೇಕು, ನೇರವಾಗಿ ನಿಂತ್ಕೋಬೇಕು. ಈಗ ಬಸವ ನಮಸ್ಕಾರವನ್ನು ಮಾಡೋದಕ್ಕಿಂತ ಮೊದಲು ನಾವು ಗುರು ಬಸವಣ್ಣನವರನ್ನು ಆತ್ಮಸಂಘಾತವನ್ನಾಗಿ ಮಾಡಿಕೊಂಡು ಆ ಗುರು ಬಸವಣ್ಣನವರನ್ನ ಆವಾಹನ ಮಾಡಬೇಕು. ಎನ್ನಾತ್ಮದಲ್ಲಿ ನೀನು ಅಖಂಡ ಜ್ಯೋತಿಯಾಗಿ ಬೆಳಗುತ್ತಿರುವೆ, ಎನ್ನಾತ್ಮದ ಪುಷ್ಪದಲ್ಲಿ ನೀನು ಪರಿಮಳವಾಗಿ
ನೆಲೆಯಾಗಿರುವೆ. ಎನ್ನಾತ್ಮದ ದೀಪಕ್ಕೆ ನೀನು ಎಣ್ಣೆ ಬತ್ತಿಯಾಗಿ ಬೆಳಕಾಗಿರುವೆ. ಎನ್ನಾತ್ಮದ ಸಂಗಾತಿಯಾಗಿ, ಎನ್ನ ಆತ್ಮ ಔನ್ನತಿಗಾಗಿ, ಎನ್ನಾತ್ಮದ ಅರಿವಿಗಾಗಿ ನೀನು ನನ್ನ ಸದಾ ಸಂಗಾತಿಯಾಗಿರುವೆ. ಶ್ರೀ ಗುರುಬಸವ ನಿಮಗೆ ಶರಣು ಶರಣಾರ್ಥಿ. ಈ ರೀತಿಯಾಗಿ ಭಾವಮಯ ಪ್ರಾರ್ಥನೆಯನ್ನು ನೀವೇನು ಮಾಡ್ಕೋಬೇಕು, ಮನದ ಆಂತರ್ಯದಲ್ಲಿ ಜಪಿಸ್ತಾ, ಮನಸ್ಸನ್ನು ಭಾಳ ನಿರ್ಮಲಗೊಳಿಸ್ತಾ, ಬಸವ ಓಂ ನಮ ಶಿವಾಯ, ಬಸವ ಓಂ ನಮ ಶಿವಾಯ, ಬಸವ ಓಂ ನಮ ಶಿವಾಯ, ಈ ರೀತಿಯಾಗಿ ಹೇಳ್ತಾ 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 ಈ ಅಭ್ಯಾಸವನ್ನು ಮಾಡಬೇಕು. ಮೊದಲು ಈ ಅಭ್ಯಾಸವನ್ನು ಪ್ರಾರಂಭ ಮಾಡೋದಕ್ಕಿಂತ ಮೊದಲು ನೀವೇನು ಮಾಡಬೇಕು, ಈ ಒಂದು ಮಂತ್ರ ಉಚ್ಚಾರಣೆಯನ್ನು ಮಾಡಬೇಕು. ಹೇಗೆಂದರೆ ಈ ಬಸವ ಓಂ ನಮ ಶಿವಾಯ ಅನ್ನೋದರಿಂದ ಏನಾಗ್ತದೆ, ಬಸವ ಅನ್ನೋದರಿಂದ ನಮ್ಮ ಇಡೀ ಸಹಸ್ರಾರ ಚಕ್ರದಲ್ಲಿ ಮತ್ತು ನಮ್ಮ ಪಶ್ಚಿಮ ಚಕ್ರದಲ್ಲಿ, ಅದರ ಜೊತೆಗೆ ನಮ್ಮ ಆಜ್ಞಾ ಚಕ್ರದಲ್ಲಿ, ನಮ್ಮ ಹೃದಯ ಚಕ್ರದಲ್ಲಿ ಪರಿಶುದ್ಧವಾಗಿರತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗ್ತದೆ. ಬಸವ ಓಂ ಅನ್ನೋದರಿಂದ ಆಜ್ಞಾ ಚಕ್ರ ಆ್ಯಕ್ಟಿವ್ ಆಗುತ್ತೆ, ಸಹಸ್ರಾರು ಚಕ್ರ ಆ್ಯಕ್ಟಿವ್ ಆಗುತ್ತೆ, ಪಶ್ಚಿಮ ಚಕ್ರ ಆ್ಯಕ್ಟಿವ್ ಆಗುತ್ತೆ, ಅಣುಚಕ್ರ ಆ್ಯಕ್ಟಿವ್ ಆಗುತ್ತೆ, ಅನಾಹತ ಚಕ್ರ ಆ್ಯಕ್ಟಿವ್ ಆಗುತ್ತೆ. ಅದರ ಜೊತೆಗೆ ಏನಾಗ್ತದೆ, ನಮ್ಮ ಮೈಂಡ್ ಫುಲ್ ಫ್ರೆಶ್ ಆಗ್ತದೆ. ನಿಜ, ಈ ಒಂದು ಶಬ್ದ ತರಂಗದಲ್ಲಿ ಅಂಥ ಅದ್ಭುತವಾಗಿರತಕ್ಕಂಥ ಶಕ್ತಿ ಇದೆ. ಹಾಗಿದ್ರೆ ಅದನ್ನು ಉಚ್ಚಾರಣೆ ಮಾಡ್ತಾ ಮಾಡ್ತಾ ಈ ಒಂದು ಬಸವ ಯೋಗ ನಮಸ್ಕಾರವನ್ನು ಹೇಗೆ ಮಾಡೋದು ಅಂತಕ್ಕಂಥದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ನೋಡೋಣ ಒಂದು ಚಿಕ್ಕ ವಿರಾಮದ ನಂತರ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಏನಿದೆ ಯೋಗ ಇತಿಹಾಸದಲ್ಲೇ ನಾವು ಯಾವತ್ತೂ ಕೇಳಿಲ್ವಲ್ಲ, ಇದೇನು ಬಸವ ಯೋಗ ನಮಸ್ಕಾರ ಅಂತ ನೀವು ಅಂದ್ಕೊಂಡಿರ್ಬೋದು. ಇದನ್ನು ನಾವೇ ರಚನೆ ಮಾಡಿರ್ತಕ್ಕಂಥದ್ದು. ಇದರ ವಿನ್ಯಾಸ, ಇದರ ಒಂದು ಆಕೃತಿಗಳು ಹೇಗಿದಾವಂತೇಳಿದ್ರೆ, ನಮ್ಮ ಮನಸ್ಸನ್ನು ಪ್ರಸನ್ನಗೊಳಿಸ್ತಕ್ಕಂಥ ಒಂದು ಸೂಕ್ಷ್ಮ ನರತಂತುಗಳನ್ನು ಜಾಗೃತಗೊಳಿಸ್ತಕ್ಕಂಥ ಒಂದು ಅತಿ ಅದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನು ಹೊಂದಿದ್ದಾವೆ. ಅದಕ್ಕೋಸ್ಕರನೇ ಇದಕ್ಕೆ ನಾವು ಬಸವ ಯೋಗ ನಮಸ್ಕಾರ ಅಂತ ಹೇಳಿದ್ದೇವೆ. ಅರ್ಥ ಆಯಿತಾ? ಹಾಗಿದ್ರೆ ಇದನ್ನು ಮಾಡ್ತಕ್ಕಂಥದ್ದು ಹೇಗೆ, ಇದನ್ನು ಮಾಡಲಿಕ್ಕೆ ನಾವು ಯಾವ ರೀತಿಯಾಗಿ ನಾವು ಪ್ರಿಪ್ರೇಷನ್ನ ಮಾಡ್ಕೋಬೇಕು. ಬಸವ ಯೋಗ ನಮಸ್ಕಾರವನ್ನು ಮಾಡಬೇಕಂದರೆ ನಾವು 21 ದಿವಸ ನಾವು ಜ್ಯೂಸ್, ಗಂಜಿ, ಕಿಚಡಿ ಈ ರೀತಿಯಾಗಿರ್ತಕ್ಕಂಥ ಸಾತ್ವಿಕ ಭೋಜನವನ್ನು ಮಾಡಿರ್ಬೇಕು. ಹಣ್ಣಿನ ಜ್ಯೂಸ್ಗಳನ್ನು ಜಾಸ್ತಿ ಬಳಸಿರಬೇಕು. ಅದರಲ್ಲಿ ಕೂಡ ಹಿಮೋಗ್ಲೋಬಿನ್ ಜಾಸ್ತಿ ಆಗಲಿಕ್ಕೆ ಈ ಒಂದು ದಾಳಿಂಬೆ ಹಣ್ಣಿನ ಜ್ಯೂಸ್ ಭಾಳ ಸಹಾಯ ಮಾಡ್ತದೆ. ಈ ಕಿಚಡಿ ಹೇಗೆ ಮಾಡ್ಕೋಬೇಕಂದ್ರೆ, ಕಿಚಡಿ ಅಂತಕ್ಕಂಥದನ್ನು ಹೆಸರು ಬೇಳೆ, ನವಣೆ ಅಕ್ಕಿ, ಸಾಮೆ ಅಕ್ಕಿ ಅಥವಾ ಆರ್ಕ ಅಕ್ಕಿ, ಈ ಮೂರು ಅಕ್ಕಿಯನ್ನು ಬಳಸಿ, ಯಾವುದಾದ್ರು ಒಂದು ಅಕ್ಕಿಯನ್ನು ಬಳಸಿ ಅದರ ಜೊತೆಗೆ ಹೆಸರು ಬೇಳೆಯನ್ನು ಹಾಕಿ ಚೆನ್ನಾಗಿ ಕುದಿಸಿ ಅದರ ಜೊತೆಗೆ ತುಪ್ಪವನ್ನು ಬೆರೆಸಿ ತಿಂದರೆ ಅದು ಕಿಚಡಿ. ಉಪ್ಪು, ತುಪ್ಪ, ಅಕ್ಕಿ, ಹೆಸರು ಬೇಳೆ ಮಾತ್ರ ಬೆರೆಸೋದು, ಮತ್ತು ಅದರ ಜೊತೆಗೆ ಏನೂ ಇಲ್ಲ. ಅದಾದ ಮೇಲೆ ಭಾಳ ಮುಖ್ಯವಾಗಿ ಗಂಜಿಯನ್ನು ಕೂಡ ಹಾಗೆ ಮಾಡೋದು. ಅದರ ಜೊತೆಗೆ ಜ್ಯೂಸ್ಗಳು, ನೀವು ಹಣ್ಣಿಗೆ ಯಾವ ಹಣ್ಣು ನಿಮಗೆ ಇಷ್ಟನೋ ಆ ಹಣ್ಣಿನ ಜ್ಯೂಸನ್ನು ನೀವು ಜಾಸ್ತಿ ಕುಡಿತಾ ಕುಡಿತಾ ಸಾತ್ವಿಕವಾದ ರೀತಿಯಲ್ಲಿ 21 ದಿವಸ ನೀವು ಈ ಒಂದು ಕ್ರಿಯೆಯನ್ನು ಮಾಡಿದ್ರೆ ಏನಾಗ್ತದೆ, ನಿಮ್ಮ ಶರೀರ ಪವಿತ್ರಗೊಳ್ತಾ ಹೋಗುತ್ತೆ. ಆವಾಗ ಬಸವ ಯೋಗ ನಮಸ್ಕಾರವನ್ನು ಮಾಡಿದ್ರೆ ನಮ್ಮ ಹಿಮೋಗ್ಲೋಬಿನ್ ಅಷ್ಟೇ ಅಲ್ಲ, ಶರೀರದ ಸರ್ವ ಸಂಕುಲವಾಗಿರ್ತಕ್ಕಂಥ ಸರ್ವ ಸಂಕುಲವೂ ಕೂಡ ಏನಾಗ್ತದೆ, ಜೀವ ಸಂಕುಲವು. ಯಾಕಂತೇಳಿದ್ರೆ ನಮ್ಮ ಶರೀರದಲ್ಲಿ ಸುಮಾರು ಜೀವ ಸಂಕುಲ ಇದೆ. ನಮ್ಮ ಶರೀರದಲ್ಲಿ ಮಾನವ ಜೀನ್ಸ್ಗಳು ಕಡಿಮೆ ಇದ್ದಾವೆ, ಜೆಮ್ಸ್ ಜೀನ್ಸ್ಗಳೇ ಜಾಸ್ತಿ ಇದ್ದಾವೆ. ಜೆಮ್ಸ್ಗಳಿಂದ ಸೃಷ್ಟಿಯಾಗಿರ್ತಕ್ಕಂಥ ಮಾನವನ ಶರೀರ, ಅವೆಲ್ಲ ಜೀವ ಸಂಕುಲಗಳು ಸಂತೃಪ್ತವಾಗಿರ್ತವೆ. ಕಲ್ಯಾಣ ದೇಹವಾಗುತ್ತೆ, ಕಲ್ಯಾಣ ದೇಹದಿಂದ ಕಲ್ಯಾಣ ಮನಸ್ಸು, ಕಲ್ಯಾಣ ಮನಸ್ಸಿನಿಂದ ಕಲ್ಯಾಣ ಆತ್ಮ, ಆತ್ಮ ಕಲ್ಯಾಣದಿಂದ ನಮ್ಮ ಜೀವ ಕಲ್ಯಾಣ, ಜೀವ ಕಲ್ಯಾಣದಿಂದ ಈ ರಾಜ್ಯವು ಕಲ್ಯಾಣಮಯವಾಗ್ತದೆ, ದೇಶವು ಕಲ್ಯಾಣಮಯವಾಗ್ತದೆ, ಇಡೀ ವಿಶ್ವವೇ ಕಲ್ಯಾಣಮಯವಾಗ್ತದೆ. ಹಾಗಿದ್ರೆ ಕಲ್ಯಾಣ ಕ್ರಾಂತಿಯನ್ನು ಒಳಗಡೆ ಹೇಗೆ ನಾವು ಪುಟಿದೇಳಿಸಬೇಕು ಅಂತಕ್ಕಂಥದನ್ನು ಈಗ ನೋಡೋಣ. ಮೊದಲನೇದಾಗಿ ನೇರವಾಗಿ ನಿಂತ್ಕೋಬೇಕು, ತಲೆ ಕುತ್ತಿಗೆ ಬೆನ್ನುಹುರಿ ನೇರವಾಗಿರಬೇಕು. 3 ಬಾರಿ
ಗುರು ಬಸವಣ್ಣನವರ ಸ್ಮರಣೆಯನ್ನು ಮಾಡಬೇಕು. ಓಂ ಬಸವ ಓಂ ನಮಃ ಶಿವಾಯ. ಓಂ ಬಸವ ಓಂ ನಮಃ ಶಿವಾಯ. ಓಂ ಬಸವ ಓಂ ನಮಃ ಶಿವಾಯ. ಏಕಂ ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ದ್ವೈ ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ತ್ರೀಣಿ ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಚತ್ವಾರಿ ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಪಂಚ ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಸೆಟು ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಸಪ್ತ ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಅಷ್ಟ ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ನವ ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ದಶ ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಏಕಾದಶ ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ದ್ವಾದಶ ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ತ್ರಯೋದಶ ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಚತುರ್ದಶ ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಪಂಚದಶ ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಷೋಡಶ ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಸಪ್ತದಶ ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಅಷ್ಟದಶ ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಏಕೋರ್ವಿಂಶತಿಃ ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ವಿಂಶತಿಃ ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಏಕವಿಂಶತಿಃ ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ದ್ವೇ ವಿಂಶತಿಃ ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ತ್ರಯೋವಿಂಶತಿಃ ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಚತುರ್ವಿಂಶತಿ ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಹೀಗೆ ಈ ಒಂದು ಆಸನದ ಅಭ್ಯಾಸವನ್ನು ನಾವು ಮಾಡಬೇಕು. ಪ್ರತಿಯೊಂದು ಆಸನವನ್ನು ಅಭ್ಯಾಸ ಮಾಡೋ ಸಂದರ್ಭದಲ್ಲಿ ನಾವು ಏನು ಮಾಡಿಕೊಂಡಿರಬೇಕಂದ್ರೆ ಈ ಒಂದು ಮಂತ್ರ ಉಚ್ಚಾರಣೆಯನ್ನು ಮಾಡಬೇಕು. ಈ ಮಂತ್ರ ಉಚ್ಚಾರಣೆಯನ್ನು ಮಾಡೋದರಿಂದ ನಮ್ಮ ಹೃದಯ ನಾಳಗಳು, ನಮ್ಮ ಮೆದುಳಿನ ಕ್ರಿಯಾತ್ಮಕ ಶಕ್ತಿ ಏನಾಗ್ತದೆ, ಜಾಗೃತವಾಗ್ತಾ ಹೋಗ್ತದೆ. ಹೃದಯ ನಾಳಗಳು ಜಾಗೃತವಾಗ್ತವೆ, ಮೆದುಳಿನ ಕ್ರಿಯಾತ್ಮಕ ಶಕ್ತಿ ಜಾಗೃತವಾಗುತ್ತೆ. ಹೀಗೆ ಪ್ರೇಮ ಜ್ಞಾನಮಯವಾಗಿರಬೇಕು, ಜ್ಞಾನ ಪ್ರೇಮಮಯವಾಗಿರಬೇಕು. ಪ್ರೇಮಮಯ ಜ್ಞಾನ, ಜ್ಞಾನಮಯ ಪ್ರೇಮವನ್ನು ಬೆಳೆಸಿರುವ ಮಹಾಯೋಗಿಯೇ ವಿಶ್ವಯೋಗಿಯೇ, ವಿಶ್ವಕ್ಕೆ ಒಳಿತನ್ನು ಬಯಸುವ ವಿಶ್ವಾತ್ಮನೇ, ವಿಶ್ವಶಕ್ತಿಯೇ ಜಗಜ್ಯೋತಿ ಬಸವಣ್ಣನೇ, ನಿನ್ನ ಅಡಿಗಡಿಗೆ ಶರಣೆನುವೆ ಎನ್ನುವ ಭಾವನೆಯೊಂದಿಗೆ ಇದನ್ನು ಮಾಡಬೇಕು. ಅಲ್ಲಿ ಬಸವಣ್ಣನವರ ಜ್ಞಾನ ಹೇಗಿತ್ತಂದರೆ ವಾತ್ಸಲ್ಯಮಯವಾಗಿರ್ತಕ್ಕಂಥ ಜ್ಞಾನ ಇತ್ತು. ಜ್ಞಾನಿಗಳಿರ್ತಾರೆ, ಆದರೆ ಆ ಜ್ಞಾನ ವಾತ್ಸಲ್ಯಮಯವಾಗಿರಲ್ಲ. ಆ ಜ್ಞಾನ ಏನಾಗಿರ್ತದೆ, ಕಮರ್ಷಿಯಲ್ ಜ್ಞಾನ ಆಗಿರ್ತದೆ. ಈಗ ಎಲ್ಲವನ್ನು ಕಮರ್ಷಿಯಲಾಗಿ ಯೋಚನೆ ಮಾಡ್ತಾ ಇರ್ತಾರೆ. ವ್ಯಾಪಾರಿಗಳ ಜ್ಞಾನ ಯಾವುದು, ಅದು ಕಮರ್ಷಿಯಲ್ ಜ್ಞಾನ, ಅರ್ಥ ಆಯಿತಾ? ವಂಚಕರ ಜ್ಞಾನ ಯಾವುದು, ಅದು ವಂಚನೆಯ ಜ್ಞಾನ. ಮೋಸ ಮಾಡೋರ ಜ್ಞಾನ ಯಾವುದು, ಅದು ಮೋಸದ ಜ್ಞಾನ. ಆದರೆ ಬಸವ ಯೋಗದ ಜ್ಞಾನ ಯಾವುದು, ವಾತ್ಸಲ್ಯದ ಜ್ಞಾನ, ಆಧ್ಯಾತ್ಮಿಕ ಜ್ಞಾನ,
ಭಕ್ತಿಯ ಜ್ಞಾನ, ಕಾಯಕ ಜ್ಞಾನ, ಕರುಣೆಯ ಜ್ಞಾನ, ಅನುಕಂಪದ ಜ್ಞಾನ, ಸತ್ಯದ ಜ್ಞಾನ, ಸಾತ್ವಿಕತೆಯ ಜ್ಞಾನ, ಸದಾಚಾರದ ಜ್ಞಾನ, ಸದ್ವಿಚಾರಗಳ ಜ್ಞಾನ, ಸಮೃದ್ಧಿಯ ಧ್ಯಾನ, ಎಲ್ಲವೂ ಸಕಾರಾತ್ಮಕವಾಗಿರತಕ್ಕಂಥ ಕ್ರಿಯೆಗಳನ್ನೊಳಗೊಂಡು ಜ್ಞಾನ ಸಂಪಾದನೆಯನ್ನು ಮಾಡುವುದಿದೆಯಲ್ಲ, ಇದು ಬಸವ ಯೋಗದ ಮೂಲ ಉದ್ದೇಶ. ಹಾಗೆ ಬಸವ ಯೋಗ ನಮಸ್ಕಾರದಲ್ಲಿ ನಮ್ಮ ಶರೀರ ಹೇಗೆ ಪರಿವರ್ತನೆಯಾಗುತ್ತೆ ಅಂತಕ್ಕಂಥದ್ರ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತೇನೆ ಒಂದು ಚಿಕ್ಕ ವಿರಾಮದ ನಂತರ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರುವ ಸ್ವಾಗತ. ಆತ್ಮೀಯರೇ, ಈ ಬಸವ ಯೋಗ ನಮಸ್ಕಾರ ಅಂತ ಇದಕ್ಕೆ ನಾವು ಹೆಸರಿಡಲಿಕ್ಕೆ ಕಾರಣ ಏನೆಂದರೆ, ಈ ಆಸನಗಳ ಒಂದು ಸೀರೀಸ್ನಲ್ಲಿ ಭಾಳ ಮುಖ್ಯವಾಗಿ ನಮ್ಮ ಶರೀರ ಮೃದುತ್ವಕ್ಕೆ ಬರ್ತದೆ, ಹದತ್ವಕ್ಕೆ ಬರ್ತದೆ, ಮತ್ತು ಲಘುತ್ವಕ್ಕೆ ಬರ್ತದೆ. ಮೃದುತ್ವ ಅಂತಕ್ಕಂಥದ್ದು ಬಸವಣ್ಣನವರ ಒಂದು ಮನಸ್ಸಿನಲ್ಲಿತ್ತು, ಲಘುತ್ವ ಅಂತಕ್ಕಂಥದ್ದು ಬಸವಣ್ಣನವರ ಸರ್ವ ಆತ್ಮಸಾಕ್ಷಾತ್ಕಾರದಲ್ಲಿತ್ತು. ಅಷ್ಟೊಂದು ಅವರ ಆತ್ಮಸಾಕ್ಷಾತ್ಕಾರವನ್ನು ಬಹಳ ಹಗುರವಾಗಿ ಕಂಡುಕೊಳ್ತಕ್ಕಂಥ ಸುಲಭ ಮಾರ್ಗವನ್ನು ಹೇಳಿಕೊಟ್ಟವರು, ಲಘುತ್ವವನ್ನು ಅವರು ತಿಳಿಸಿಕೊಟ್ಟವರು. ಆತ್ಮಜ್ಞಾನವನ್ನು ಪಡ್ಕೊಳ್ತಕ್ಕಂಥದ್ದು ಭಾರ ಏನಿಲ್ಲ, ಜಸ್ಟ್ ಕೈಯಲ್ಲಿ ಹಿಡ್ಕೋ, ನಿನಗೆ ಆತ್ಮಜ್ಞಾನವಾಗ್ತದೆ, ಇಷ್ಟೊಂದು ಲಘುವಾಗಿದೆ ನಿನಗೆ ಅಂತ ತಿಳಿಸ್ಕೊಟ್ಟಿರ್ತಕ್ಕಂಥವ್ರು ಮಹಾಜ್ಞಾನಿಗಳವರು. ಮೃದುತ್ವ ಅವರ ಮನದಲ್ಲಿತ್ತು, ಲಘುತ್ವ ಅವರ ಆತ್ಮದಲ್ಲಿತ್ತು. ಅರ್ಥ ಆಯ್ತಾ? ಮತ್ತು ಅವರ ಮನಸ್ಸು ಪವಿತ್ರವಾಗಿತ್ತು. ಹಾಗಾಗಿ ಈ ಆಸನದಲ್ಲಿ ಏನಾಗ್ತದೆ, ನಮ್ಮ ಇಡೀ ಶರೀರ ಪವಿತ್ರಗೊಳ್ತಾ ಹೋಗುತ್ತೆ. ಯಾಕೆಂದರೆ ಇದರಲ್ಲಿ ಎಡ ಮತ್ತು ಬಲನಾಡಿಗಳ ಸರಿಯಾದ ರೀತಿಯಲ್ಲಿ ವಿಭಜನಾತ್ಮಕವಾಗಿರ್ತಕ್ಕಂಥ ಶ್ವಾಸ ಪ್ರಶ್ವಾಸದ ಕ್ರಿಯೆ ನಡೀತಾ ಹೋಗುತ್ತೆ. ನಾಡಿ ವಿಭಜನ ಕ್ರಿಯೆ ಜೊತೆಗೆ, ನಾಡಿಯ ಶೋಧನ, ನಾಡಿಯ ಶುದ್ಧೀಕರಣದ ಜೊತೆಗೆ ನಮ್ಮ ಶರೀರದ ಶುದ್ಧೀಕರಣ, ಶರೀರದ ಶುದ್ಧೀಕರಣದ ಜೊತೆಗೆ ಶರೀರಕ್ಕೆ ಬಲ, ಈ ಮೂರು ಶೋಧನ, ಅದರ ಜೊತೆಗೆ ನಮ್ಮ ಶರೀರದಲ್ಲಿ ಬಲ, ಅದರ ಜೊತೆಗೆ ನಮ್ಮ ಶರೀರದಲ್ಲಿ ಸ್ಥಿರತೆ, ಇವೆಲ್ಲವನ್ನು ಶೋಧನೆ ಮಾಡೋದು, ಬಲ ಜಾಸ್ತಿ ಮಾಡಿಸೋದು, ಸ್ಥಿರತೆ ಉಂಟು ಮಾಡಿಸ್ತಕ್ಕಂಥದ್ದು ಈ ನಮಸ್ಕಾರದ ಮೂಲ ಉದ್ದೇಶ. ಹಾಗಾಗಿ ಇದರಲ್ಲಿ ಏನು ವರ್ಕ್ ಆಗುತ್ತೆ ಅಂತಕ್ಕಂಥದ್ದನ್ನು ಆಸನಗಳ ಮೂಲಕ ತಿಳಿದುಕೊಳ್ತಾ ಹೋಗೋಣ. ಮೊದಲನೇದಾಗಿ ನಾವೇನು ಮಾಡಬೇಕು, ನೇರವಾಗಿ ನಿಂತ್ಕೋಬೇಕು, ತಲೆ ಕುತ್ತಿಗೆ ಬೆನ್ನುಹುರಿ ನೇರವಾಗಿರಬೇಕು, ಉಸಿರಾಟವನ್ನು ಗಮನಿಸ್ತಾ ಹೋಗಬೇಕು, ದೀರ್ಘ ಉಸಿರು ತೆಗೆದುಕೊಳ್ತಾ ಇಡೀ ಶರೀರವನ್ನು ಮೇಲೆ ಸ್ಟ್ರೆಚ್ ಮಾಡಬೇಕು ಏಕಂ. ಇದರಿಂದ ಏನಾಗ್ತದೆ, ನಮ್ಮ ಇಡೀ ಶರೀರ ಪೂರ್ತಿಯಾಗಿ ಎಳೆಯಲ್ಪಡ್ತದೆ. ಆವಾಗ ಶರೀರದಲ್ಲಿರ್ತಕ್ಕಂಥ ಎಲ್ಲ ಗಡಸುತನ ಕಡಿಮೆ ಆಗ್ತಾ ಹೋಗ್ತದೆ. ದ್ವೇ ಶರಣ ಸಂಸ್ಕೃತಿಯಲ್ಲಿ ಗಡಸುತನ ಅಂತಕ್ಕಂಥದ್ದು ಇಲ್ಲ, ಅಲ್ಲೆಲ್ಲವೂ ಕ್ರಿಯಾತ್ಮಕತೆಗೆ ಹೆಚ್ಚು ಒಲವು. ಅಲ್ಲಿ ಗಡಸಾಗಿರ್ತಕ್ಕಂಥದ್ದಕ್ಕೆ ಜಾಗನೇ ಇಲ್ಲ, ಎಲ್ಲ ಕ್ರಿಯಾತ್ಮಕವಾಗಿರ್ತದೆ. ಅದಕ್ಕೆ ಊರ್ಧ್ವ ಹಸ್ತಾಸನದಲ್ಲಿ ಶರೀರದ ಗಡಸುತನ ನಿವಾರಣೆ ಆಗ್ತದೆ, ಪಾದಹಸ್ತಾಸನದಲ್ಲಿ ಶರೀರ ಮೃದುವಾಗ್ತಾ ಹೋಗ್ತದೆ. ಇದಾದಮೇಲೆ ಅಶ್ವಸಂಚಲನ. ಈ ಅಶ್ವಸಂಚಲನ ಮಾಡಬೇಕಂದ್ರೆ ಅಶ್ವಾರೂಢ ಬಸವ ತಂದೆ ನಮಗೆ ನೆನಪಾಗಬೇಕು. ಅಶ್ವಸಂಚಲನ ಈ ಆಸನದಲ್ಲಿ ನಮ್ಮ ವಿಲ್ ಪವರ್ ಜಾಸ್ತಿ ಆಗುತ್ತೆ. ಶರಣರಿಗೆ ವಿಲ್ ಪವರ್ ಜಾಸ್ತಿ ಇತ್ತು, ಅರ್ಥ ಆಯ್ತಾ? ಅದಕ್ಕೆ ಇದನ್ನು ಮಾಡಬೇಕು, ವಿಲ್ ಪವರ್ ಜಾಸ್ತಿ ಆಗುತ್ತೆ. ಅಪ್ಪ ಬಸವ ತಂದೆಗೆ ವಿಲ್ ಪವರ್ ಜಾಸ್ತಿ ಇತ್ತು, ಅದಕ್ಕೆ ಅಂಥ ಒಂದು ಮಹಾನ್ ಕ್ರಾಂತಿಯನ್ನು ಮಾಡಿರ್ತಕ್ಕಂಥದ್ದು. ಚತ್ವಾರಿ ಅಧೋಮುಖ ಶ್ವಾನಾಸನ. ತಲೆ ಕೆಳಗೆ ಮಾಡಿ
ನಿಂತುಕೊಂಡಿರುವ ಶ್ವಾನದ ಭಂಗಿ. ಪಂಚ ಚತುಷ್ಪದಾಸನ ಬಾಡಿ ಸಮವಾದ ರೀತಿಯಲ್ಲಿ ಸ್ಥಿರವಾಗಿ ನಿಂತ್ಕೋಬೇಕು. ಹೀಗೆ ನಮ್ಮ ಶರೀರಕ್ಕೆ ಕೈ ಕಾಲುಗಳೇ ಏನಾಗಿರಬೇಕು, ಆಧಾರಭೂತವಾಗಿರಬೇಕು. ಅದಕ್ಕೆ ಬಸವಣ್ಣನವರು ಶರೀರವೇ ದೇವಾಲಯವೆಂದು ಹೇಳಿರ್ತಾರೆ. ಅದಕ್ಕಾಗಿ ಆ ಒಂದು ಕಾನ್ಸೆಪ್ಟಿಂದ ಈ ಚತುಷ್ಪದಾಸನ ನೋಡಿ, ಇದು ಹೇಗಿರಬೇಕಂದ್ರೆ ಇದ್ರ ಮೇಲೆ ಯಾರಾದರೂ ಬಂದು ಕೂತ್ಕೋಬೇಕು, ಅಷ್ಟು ಚೆನ್ನಾಗಿ ಗದ್ದಿಗೆ ರೀತಿಯಲ್ಲಿ ನಮ್ಮ ಬೆನ್ನಿರಬೇಕು. ಅರ್ಥಾಯ್ತಾ? ಗುರು ಬಸವಣ್ಣನವ್ರನ್ನೇ ಕೂರಿಸ್ಕೊಳ್ಳೋಣ. ಹೀಗೆ ನೇರವಾಗಿ ನಿಮ್ಮ ಶರೀರ ನೇರವಾಗಿರಬೇಕು, ತಲೆ ಕುತ್ತಿಗೆ ಬೆನ್ನುರಿ ನೇರವಾಗಿರಬೇಕು, ದೀರ್ಘ ಹೋಗ್ತಿರಡ್ಬೇಕು. ಶಟು ನಿಧಾನವಾಗಿ ನಿಮ್ಮ ಎಡಗಾಲ ಮೇಲೆತ್ತಿ, ನಾಡಿ ವಿಭಜನ ಕ್ರಿಯೆಯ ಒಂದನೆಯ ಆಸನ. ಸಪ್ತ ನಾಡಿ ವಿಭಜನ ಕ್ರಿಯೆಯ ಎರಡನೇ ಆಸನ. ಅಷ್ಟ ನಾಡಿ ವಿಭಜನ ಕ್ರಿಯೆಯ ಮೂರನೇ ಆಸನ. ನವ ನಾಡಿ ವಿಭಜನ ಕ್ರಿಯೆ ನಾಲ್ಕನೇ ಆಸನ. ದಶ ನಾಡಿ ವಿಭಜನ ಕ್ರಿಯೆ ಐದನೇ ಆಸನ. ಏಕಾದಶ ಭುಜಂಗಾಸನ. ದ್ವಾದಶ ಅಧೋಮುಖ ಶ್ವಾನಾಸನ. ತ್ರಯೋದಶ ಚತುಷ್ಪದಾಸನ. ಚತುರ್ದಶ ನಾಡಿ ವಿಭಜನ. ಪಂಚದಶ ನಾಡಿ ವಿಭಜನದ ಎರಡನೇದು. ಷೋಡಶ ಮೂರನೇ ಆಸನ. ಸಪ್ತದಶ ನಾಲ್ಕನೇ ಆಸನ. ಅಷ್ಟದಶ ಸಪ್ತದಶ ಅಷ್ಟದಶ ಸಪ್ತದಶ ಅಷ್ಟದಶ ಸಪ್ತದಶ ಅಷ್ಟದಶ ಏಕೋರ್ವಿಂಶತಿ. ಈಗ ಕೆನ್ನೆ ಟಚ್ ಮಾಡು. ವಿಂಶತಿ ಏಕವಿಂಶತಿ ದ್ವೇ ವಿಂಶತಿ ತ್ರಯೋವಿಂಶತಿ ಚತುರ್ವಿಂಶತಿ ಪಂಚವಿಂಶತಿ ಸಮಸ್ತತಿ. ಈ ಬಸವಯೋಗ ನಮಸ್ಕಾರದಲ್ಲಿ 25 26 28 30ರವರೆಗೂ ಈ ರೀತಿ ವೇರಿಯೇಷನ್ಗಳು ಬರ್ತವೆ. ಅರ್ಥ ಆಯಿತಾ? ಮೊದಲು 26 ಆಯಿತು, 25 ಆಯಿತು, 28, 30, ಹೀಗೆ ವಿಭಿನ್ನ ವಿಭಿನ್ನವಾಗಿ ನಾವು ವೇರಿಯೇಷನ್ನ ಮಾಡ್ಬೋದು. ಮುಖ್ಯವಾಗಿ ಇದರಲ್ಲಿ ನಾವು ನೋಡಬೇಕಾಗಿರ್ತಕ್ಕಂಥದ್ದು ನಮ್ಮ ಶರೀರದ ಒಳಗಡೆ ಇರತಕ್ಕಂಥ ಈ ಬಹುಮುಖ್ಯವಾಗಿರ್ತಕ್ಕಂಥ ಎರಡು ನಾಡಿಗಳು, ಇಡ ಪಿಂಗಳ ನಾಡಿಗಳ ಶೋಧನವಾಗ್ತದೆ ಈ ಒಂದು ನಮಸ್ಕಾರದಲ್ಲಿ. ಅದು ಹೇಗಾಗ್ತದೆ, ಅದು ಯಾಕೆ ಆಗ್ತದೆ, ಅದರ ಮೂಲ ಕ್ರಿಯೆಯ ಒಂದು ಮೂಲವಾಗಿರ್ತಕ್ಕಂಥ ಒಂದು ಅಂಶ ಏನು, ಮೂಲ ಕ್ರಿಯೆಯ ಮೂಲ ಅಂಶ ಏನು, ನಮಸ್ಕಾರ ಮಾಡ್ತೇವಲ್ಲ ಅದಕ್ಕೊಂದು ಮೂಲ ಕ್ರಿಯೆ ಅಂತ ಇರ್ತದೆ. ಆ ಮೂಲ ಕ್ರಿಯೆಗೆ ಒಂದು ಅಂಶ ಇರ್ತದೆ. ಆ ಅಂಶಾಂಶವಾಗಿರ್ತಕ್ಕಂಥ ಪರಿಕಲ್ಪನೆಯನ್ನು ನಾವು ಹೇಗೆ ಬೆಳೆಸ್ಕೋಬೇಕಂತಕ್ಕಂಥದ್ರ ಬಗ್ಗೆ ನಾಳಿನ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ನೋಡೋಣ. ಅಲ್ಲಿವರೆಗೂ ಸರ್ವ ಶರಣ ಬಂಧುಗಳಿಗೆ ಅನಂತ ಕೋಟಿ ಶರಣು ಶರಣಾರ್ಥಿಗಳು. ಗುಣವಾಗದ ನಿಮ್ಮ ಎಲ್ಲ ಕಾಯಿಲೆಗಳಿಗೆ ಇಲ್ಲಿ ಚಿಕಿತ್ಸೆ ನೀಡಿ ಪರಿಹಾರ ಒದಗಿಸಲಾಗುವುದು. ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಚಿಕಿತ್ಸಾ ತರಬೇತಿಗಾಗಿ ಸಂಪರ್ಕಿಸಿ ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ,
ನಂಬರ್ 13 ಆರನೇ ಮುಖ್ಯ ರಸ್ತೆ ಟಾಟಾ ನಗರ ವೃತ್ತ ಬಾಲಾಜಿ ಲೇಔಟ್ ಸಹಕಾರ ನಗರದ ಹತ್ತಿರ ಕೊಡುಗೇಹಳ್ಳಿ ಮುಖ್ಯ ರಸ್ತೆ ಬೆಂಗಳೂರು 560094 ದೂರವಾಣಿ ಸಂಖ್ಯೆ 9980277973 ಅಥವಾ 7337168850 ಇಮೇಲ್ ವಿಳಾಸ ವೈದ್ಯಶ್ರೀ cg@gmail.com ವೆಬ್ಸೈಟ್ ವಿಳಾಸ www.srigangayoga.in ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.